ನಾ ಪರಿಷತ್ನಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರನು ಕೂಡ ಚರ್ಚೆಗೆ ಬಂದಿರುವಂತದ್ದು. ಧನ ವಿನಿಯೋಗ ವಿಧೇಯಕ ಚರ್ಚೆ ವೇಳೆ ಗದ್ದಲವಾಗಿದೆ, ನಮಗೂ ಭಾಷಣ ಮಾಡೋದಕ್ಕೆ ಬರ್ತದೆ. ನಿಮ್ಮ ಕಾಲದಲ್ಲಿ ಎಸ್ಸಿ ಎಸ್ಟಿ ಟಿಎಸ್ಪಿ ಯೋಜನೆ ಯಾಕೆ ಮಾಡಲಿಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡಿದ್ರು. ಆಗ ಸಿದ್ದರಾಮಯ್ಯ ಉತ್ತರ ಕೊಡುವಂಥ ವೇಳೆ ಗದ್ದಲ ಗಲಾಟೆ ಆಗಿದೆ. ವೇಳೆ ಮಾತನಾಡಿದಂಥ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ 4,000 ಕೋಟಿ ಹೆಚ್ಚುವರಿಯಾಗಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಇಲ್ಲಿ 11 ಒಂದ್ ನಿಮಿಷ ಆಮೇಲೆ ಕೇಳಿ ಕೂಡ್ರಿ ಪೂಜಾರಿ ಕೂಡ್ರಿ, ಯಾವ್ದಕ್ಕೆ ಕಡ್ತುಕೋಬಾರ್ದು, ಅದ್ಯಾವ ಕಡ್ತುಕೋಬಾರ್ದು, ಹೇಳ್ಬೇಕು ಏನು ತಿಳಿದಿಲ್ಲ ಅವ್ರಿಗೆ. ಕೂಡ್ರಿ ಪೂಜಾರಿ, ಅವ್ರು ಮಾತಾಡುವಾಗ ಹೇಳಿದ್ರು ಬಹಳ ಪೂಜಾರಿ ಕೇಳಿದ್ದೇನೆ, ಮುಖ್ಯಮಂತ್ರಿ ಇದ್ದವ್ರಿಗೆ ಕೂಡ್ರಿ ಕೂಡ್ರಿ ಚಲೋದಿ ಕೂಡ್ರಿ ಕೂಡ್ರಿ ಪ್ಲೀಸ್ ಕೂಡ್ರಿ ಕೂಡ್ರಿ, ಯಾವ ಕಡ್ತುಕೋಬಾರ್ದು ಕೊಡ್ಲಿಕ್ಕೆ ನಮ್ ಸರ್ಕಾರ ತಯಾರು. ನೋಡಿ ನೋಡಿ, ಮುಖ್ಯಮಂತ್ರಿ ಬಿಟ್ಟು ಯಾವ್ದಾರು ಮಾತಾಡಿದ್ರೆ ಕಡ್ತುಕೋಬಾರ್ದು, ರಾಜಕೀಯ ಕಡ್ತುಕೋಬಾರ್ದು ಕೊಡ್ರಿ. ಮುಖ್ಯಮಂತ್ರಿಗಳು ಒಳ್ಳೆ ಕಡ್ತುಕೋಗಿದ್ರಿ, ಕಡ್ತುಕೋಗಿಲ್ಲ ಯಾಕೆ ಮಾತಾಡ್ತೀರಿ. ಹೋರಾಟ ಮಾಡ್ತೇನೆ 2013 ಇದೇ ಬೆಳಗಾವಿನಲ್ಲಿ ಮಾಡ್ತೇನೆ. ಪರಿಶಿಷ್ಟ ಜಾತಿಯವರಿಗೆ ಎಸ್ಎಸ್ಪಿ ಹಣ ಕೊಟ್ಟಿದ್ದೀರಲ್ಲ, ಪರಿಶಿಷ್ಟ ವರ್ಗದವರಿಗೆ ಟಿಎಸ್ಪಿ ಹಣ ಖರ್ಚಾಗಬೇಕು, ಮತ್ತೆ ಅವ್ರಿಗೆ ಖರ್ಚಾಗಬೇಕು. ಅದಕ್ಕೆ ಬೇರೆ ಮಾಡಿದ್ದು ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಬೇರೆ ಯಾವ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ಮಾಡಿರಲಿಲ್ಲ, ಬಿಜೆಪಿ ಸರ್ಕಾರ ಮಾಡಿರಲಿಲ್ಲ. ಒಂದು ಕೂಡ ಕೇಂದ್ರ ಸರ್ಕಾರ ಇಂತ ಕಾನೂನು ಇಲ್ಲ, ಬಿಜೆಪಿ ಇಂತ ಪಕ್ಷ ಇರ್ತಕ್ಕಂಥ ರಾಜ್ಯಗಳು ಕೇಳ್ರಿ ಪೂಜಾರಿ ಏ ಪೂಜಾರಿ ಕೊಡ್ರಿ 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 ಸಂಗ್ರ ಮರ್ಯಾದೆ ಐತಿಲ್ಲ, ನಾಳೆ ನಿಂತವ್ ಮಾತಂತೀರಿ, ಕುತ್ಕೊಳ್ರಿ ಕೂಡ್ರಿ ಸಂಗ್ರ ಏ ನಾ ಮಾತಾಡೋದು ಕೇಳ್ರಿ ಕೇಳ್ರಿ. ಎಸ್ ಸಿ ಪಿ ಟಿಎಸ್ಪಿ ನಲ್ಲಿ ಖರ್ಚಾಗಿದ್ದಂತ ಹಣ 22,000 ಕೋಟಿ ಈ ಕಾನೂನು ಮಾಡಿದ ಮೇಲೆ ನಾನು ಅಧಿಕಾರ ಬಿಡುವಾಗ ಕೊನೆ ಬಜೆಟ್ ಮಂಡಿಸುವಾಗ 88,000 88,000 ಕೋಟಿ 1:4 ಯಾರು ಮಾಡಿದ್ದು ಇದನ್ನ? 22,000 ಕೋಟಿಯಲ್ಲಿ 82,000 ಕೋಟಿಯಲ್ಲಿ ನಾನು ಕೊನೆ ಬಜೆಟ್ ಮಂಡಿಸಿದಾಗ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ 30,000 ಕೋಟಿ ಎಸ್ಸಿಪಿ ಟಿಎಸ್ಪಿಗೆ ಇತ್ತು, ನೀವೆಷ್ಟು ಮಂಡಿಸಿದ್ರಿ? ಬಜೆಟ್ ಗಾತ್ರ ಜಾಸ್ತಿ ಆಯ್ತಾ ಹೋಯ್ತು, ಆದ್ರೆ ಎಸ್ಸಿಪಿ ಟಿಎಸ್ಪಿ ಹಣ ಕಮ್ಮಿ ಆಯ್ತಾ ಬಂತು. ವೈ 34,000 ಕೋಟಿ ಆಯ್ತು. ನೋಡ್ರಿ ಬಜೆಟ್ ಪುಸ್ತಕ ತೆಗೆದು ನೋಡ್ರಿ, ಏನೇನು ಹೇಳ್ತೀರಿ ನೀವು? 34,000 ಕೋಟಿ ಆಯ್ತು. ನಾನು ಹೇಳ್ಬಹುದು ಅದು ನಾವು ಮಂಡಿಸಿರ್ತಕ್ಕಂಥ ಬಜೆಟ್ ಫುಲ್ ಪ್ರೂಫ್ ಅಂತ ಹೇಳಕ್ ಹೋಗಿಲ್ಲ. ಕೆಲವು ಖರ್ಚಾಗದ ನಿಜ, ಎಕ್ಸ್ಪೆಂಡಿಚರ್ ನಲ್ಲಿ ಇಲ್ಲಿವರೆಗೆ ಕೂಕಡಿ ನಮಸ್ಕಾರ ಪೂಜಾರಿ ಕೂಡಿ ಪೂಜಾರಿ ಕೂಡಿ ಕೂಡಿ ಏನು ಕರೆದುಕೊಳ್ಳ. ನಾನು ಹೇಳೋದು ಅಸತ್ಯ ಆದ್ರೆ ಅಲ್ಲ, ಅಸತ್ಯ ಆದ್ರೆ ಕೂಡ್ಬೇಕು ಕೂಡ್ಬೇಕಾದ್ರು ದೂರ ಆದ್ರೆ ಪ್ರೂವ್ ಮಾಡಿ ಕೂಡ್ರಿ. ಪೂಜಾರಿ 17% ತಂದಾಗ ನಾವು ಪೂಜಾರಿ ಮೀಸಲಾತಿ ಕೂಡ್ರಿ ಕೊಡ್ತೀವಿ. 15% ಇತ್ತು ಪರಿಸ್ಥಿತಿ ಜಾತಿ ಅವರಿಗೆ. ನಾನು ಮಂಡಿಸಿದಾಗ ಮನೆ ಅಧ್ಯಕ್ಷರೇ ಪರಿಶಿಷ್ಟ ಬಂಗಾರದವರಿಗೆ ಕೋಟಿ ಆಯ್ತು. ಪರಿಶಿಷ್ಟ ಬಂಗಾರದವರಿಗೆ ಎಸ್ಸಿಪಿ ಟಿಎಸ್ಪಿ ಹಣ ದಯವಿಟ್ಟು 70 ತೆಗೆದಾಕ್ದವ್ರು ಯಾರು? 70 ತಂದವ್ರು ಯಾರು? ಯಾರ್ರಿ 70 ತೆಗೆದಾಕ್ದವ್ರು?
ಹದಿಮೂರು ಸರ್ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದ್ದಾಗ ಆ ಡೀಮ್ಡ್ ಎಕ್ಸ್ಪೆಂಡಿಚರ್ ಹೆಸರಿನಲ್ಲಿ ದುರುಪಯೋಗ ಆಗ್ತದೆ ಅಂತ ಹೇಳಿ ಸೆವೆಂಟಿ ತಂದವರ ಇವರು ಎಸ್ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚಾಗಲ್ಲ ಸೆವೆಂಟಿ ಅಮೆಂಡ್ಮೆಂಟ್ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.